अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वंदे भारतमातरं। टी वि विक्रमवाहिनिय समस्त वीक्षकरिगे हृत्पूर्वकवाद वंदनेगळु। गीतेय आरने अध्यायद अनेक मातुगळिगे नावु किवियागिद्देवे, कण्णाडिसिद्देवे, मन नीडिद्देवे। ಪ್ರತಿ ಹಂತದಲ್ಲೂ ನಮ್ಮನ್ನು ಎತ್ತರಕ್ಕೆ ಏರಿಸುವ ಆ ಮಾತುಗಳಿಗೆ ವಿವರ ಕೊಟ್ಟಷ್ಟು ಕೊಟ್ಟಷ್ಟು ಅದು ಸಾಕು ಅಂತ ಅನ್ನಿಸುವಂಥದ್ದಲ್ವೇ ಅಲ್ಲ. ಮನಸ್ಸಿನ ಧ್ಯಾನದ ಸ್ಥಿತಿ ಅಂದರೆ ಮನಸ್ಸು ಸೇರಿಕೊಂಡೇ ಆದ ಧ್ಯಾನ, ಮನಸ್ಸು ನಿಲುಗಡೆಗೊಂಡ ನಂತರದ ಧ್ಯಾನ, ಈ ಎಲ್ಲವನ್ನು ವಿವರಿಸಿ ಈ ಹಂತಗಳನ್ನು ನಾವು ಗಟ್ಟಿಯಾಗಿ ಬಹಳ ದೀರ್ಘಕಾಲದ ತನಕ ನಡೆಸುವುದಕ್ಕೆ ಬೇಕಾದ ಕೆಲವು ಅರ್ಹತೆಗಳನ್ನು, ಕೆಲವು ನಮ್ಮ ರೂಢಿಗಳನ್ನು ಕೃಷ್ಣ ಮುಂದೆ ಮಾತಾಡ್ತಾ ಇದ್ದಾನೆ. ಅಂದರೆ ಈ ಥರದ ಸ್ಥಿತಿಯನ್ನು ಕಾಯ್ದುಕೊಳ್ಳುವುದಕ್ಕೆ, ನಿರಂತರ ಮುಂದೆ ಸಾಗಿಸುವುದಕ್ಕೆ ನಮ್ಮಲ್ಲಿ ಇರಬೇಕಾದ ನಿಯಮಗಳೇನು ಅನ್ನುವುದನ್ನು ಹೇಳ್ತಾ, ನಾತ್ಯಶ್ನತಸ್ತು ಯೋಗೋಸ್ತಿ ನ ಚಾತ್ಯಂತ ಮನಶ್ನತ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹೇ ಅರ್ಜುನ, ಬಹಳ ಮುಖ್ಯವಾದ ಸಂಗತಿಯನ್ನು ಗಮನಿಸಬೇಕಾದದ್ದೇನು ಅಂದರೆ, ಇದನ್ನು ನಾವು ಮಾಡುವ ಹೊತ್ತಿನ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಂಡೆವು, ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಅಂಶಗಳನ್ನು ಗಮನಿಸಬೇಕಾದದ್ದಿದೆ. ಏನು ಅಂದರೆ, ಊಟ ಮಾಡಿದ ತಕ್ಷಣವೇ ಈ ಪ್ರಾಣಾಯಾಮವನ್ನಾಗಲಿ ಈ ಧ್ಯಾನವನ್ನಾಗಲಿ ಮಾಡುವುದು ಉಚಿತವಾದದ್ದಲ್ಲ. ಅಕಸ್ಮಾತ್ ಊಟ ಆಗಿದ್ರೂ ಕೂಡ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಆ ಬಳಿಕ ಮತ್ತೆ ಈ ಕಾರ್ಯದಲ್ಲಿ ನಾವು ಮುಂದುವರಿಯುವುದರಿಂದ ನಮ್ಮ ಸಾಧನೆಯನ್ನು ನಾವು ಸ್ವಲ್ಪ ವೇಗವಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೃಷ್ಣ ಇದರ ಜೊತೆಗೆ ಇನ್ನೂ ಕೆಲವು ಅಂಶಗಳನ್ನು ಈ ಪದ್ಯದಲ್ಲಿ ಸೇರಿಸಿ ಹೇಳ್ತಾನೆ. ಏನ ಅತ್ಯಷ್ಟತಃ, ತುಂಬ ತಿಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಮಾಡ್ತೇನೆ ಅಂದರೆ ಅದು ಆಗಲ್ಲ. ನಮ್ಮ ಹಸಿವಿಗೆ ಎಷ್ಟು ಪರಿಹಾರ ಸಿಗುತ್ತೋ ಅಷ್ಟು ಮಾತ್ರ ಆಹಾರವನ್ನು ಸ್ವೀಕರಿಸುವಂಥದ್ದು ಮುಖ್ಯ. ಅತ್ಯಷ್ಟತಃ, ಅತಿಯಾಗಿ ತಿನ್ನುವವನು, ಅತಿಯಾಗಿ ತಿನ್ನುವುದೊಂದು ಎರಡು ರೀತಿ. ಒಂದು ಆಗಾಗಾಗಾಗ ತಿಂತಾ ಇರುವುದು, ಇದು ಕೂಡ ಸಾಧನೆಗೆ ತೊಡಕಾಗುವ ಸಂಗತಿ. ಎರಡನೇದು, ತಿನ್ನುವ ಮೂರು ಹೊತ್ತಿನಲ್ಲಿ ತಿನ್ನುವುದು ಸರಿ, ಆದರೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಿಕ್ಕಾಗದಿದ್ದಷ್ಟು ತಿಂದು ಅದರಿಂದ ವ್ಯಥೆಗೊಳಗಾಗುವಂತಹ ಸ್ಥಿತಿಯನ್ನು ಆತ ತಂದುಕೊಳ್ಳಬಾರದು. ಈ ಕಾರಣಕ್ಕಾಗಿ ನಾತ್ಯಶ್ನತಃ, ಅತಿಯಾದ ಊಟ ಅನ್ನುವುದು ಅತಿಯಾದ ವೇದನೆಗೆ ಕಾರಣವಾಗುತ್ತೆ. ಹೊಟ್ಟೆಯಲ್ಲಿ ಜೀರ್ಣ ಪ್ರಕ್ರಿಯೆ ಅನ್ನುವುದೇ ಬಹಳ ದೀರ್ಘವಾದ ಸಮಯವನ್ನು ತೆಗೆದುಕೊಂಡಾಗ ಮನಸ್ಸು ಅದರಲ್ಲಿ ನಿಗೃಹೀತವಾಗಿ ನಿಲ್ಲುವುದು ಕಷ್ಟವಾಗುತ್ತೆ. ಈ ಕಾರಣಕ್ಕಾಗಿ ನಾತ್ಯಶ್ನತಃ, ಅತಿಯಾಗಿ ಉಣ್ಣುವವನಿಗೆ ಸಮಾಧಿಯ ಸ್ಥಿತಿ ಇಲ್ಲ, ಲೌಕಿಕವಾದ ಆರೋಗ್ಯ ಇಲ್ಲ. ನ ಚಾತ್ಯಂತಂ ಅನಶ್ನತಃ, ಅತ್ಯಂತಂ ಅನಶ್ನತಃ, ಏನು ತಿನ್ನುವುದೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದು ಏನೋ ಉಪವಾಸ ವ್ರತ ಅನುಷ್ಠಾನ ಮಾಡಬೇಕಾದದ್ದನ್ನು ಮಾಡೋಣ, ಆದರೆ ಅದು ಅತಿರೇಕಗೊಂಡ್ರೆ ಅದು ಕೂಡ, ಯಾಕೆಂದರೆ ನಮ್ಮಲ್ಲಿ ಇವತ್ತು ಇದು ಆರೋಗ್ಯದ ದೃಷ್ಟಿಯಿಂದ ಹೇಳಲೇಬೇಕಾದ ಸಂಗತಿ. ನಾವೇನು ಮಾಡ್ತೇವೆ ಅಂದರೆ, ಆಹಾರ ತಿನ್ನುವುದು ಕಮ್ಮಿ ಆದರೆ ನಾವು ದೇಹದಿಂದ ಕೃಶವಾಗ್ತೇವೆ, ತೆಳ್ಳಗಾಗ್ತೇವೆ ಅಂತನ್ನುವ ಭ್ರಮೆಯಿಂದ ಆಹಾರವನ್ನೇ ಬಿಟ್ಟು ಬಿಡ್ತೇವೆ. ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕೆಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಬೇಕಾದದ್ದು ಮನುಷ್ಯನಿಗೆ ಚಟುವಟಿಕೆ. ಆಹಾರವನ್ನು ಚೆನ್ನಾಗಿ ತಿಂದರೂ ಕಾರ್ಯತತ್ಪರನಾಗಿ ಕೆಲಸ ಮಾಡಿದ ಅಂದರೆ ದೇಹದಲ್ಲಿ ಬೇಡವಾದ ಶಕ್ತಿ ತುಂಬಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಬೇಡವಾದ ದುರ್ಮಾಂಸಗಳ ಸಂಗ್ರಹ ಆಗುವುದೇ ಇಲ್ಲ. ಆದರೆ ನಮ್ಮಲ್ಲಿ ಕೆಲಸ ಮಾಡಲಿಕ್ಕೆ ಔದಾಸೀನ್ಯ ಮಾಡಿ ತಿನ್ನುವುದನ್ನೇ ಕಮ್ಮಿ ಮಾಡಿದಾಗ ಇದರಿಂದ ವೀಕ್ನೆಸ್ ಉಂಟಾಗುತ್ತೆ ಹೊರತು ಇದರಿಂದ ದೇಹದ ಕೃಶಕಾಯತೆ ಅನ್ನೋದರಿಂದಾಗಿ ಮಾಡಬೇಕಾದ ಕೆಲಸದಲ್ಲಿಯೂ ಕೂಡ ನಮಗೆ ಬೇಕಾದಷ್ಟು ಸ್ಥೈರ್ಯ ಸಿಗುವುದಿಲ್ಲ ಹೊರತು ಸಾಧನೆಗೆ ಬೇಕಾದ ಪೂರಕವಾದ ಅಂಶ ಅಲ್ಲಿ ಇಲ್ಲ. ಈ ಕಾರಣಕ್ಕಾಗಿ ಅತ್ಯಂತ ಕಡಿಮೆಯಾದ ಆಹಾರದ ಸ್ವೀಕಾರವೂ ಕೂಡ ಅಪಾಯಕಾರಿ. ಅಂದರೆ ಇದು ಸಾಧನೆಯ ಆರಂಭದ ಮೆಟ್ಟಿಲಿನಲ್ಲಿ, ಯೋಗ ಸಿದ್ಧಿ ಆದಮೇಲೆ ಅವನು ಅಲ್ಪಾಹಾರಿ ತಾನಾಗಿಯೇ ಆಗ್ತಾನೆ, ಅವನಿಗೆ ಬೇಕು ಅಂತ ಅನ್ಸಲ್ಲ. ಇದು ಹೇಗೆ ಅಂದರೆ, ತನಗಿನ್ನೂ ತಿನ್ನಬೇಕು ಅಂತ ಅನ್ನಿಸುವಾಗ ಕಮ್ಮಿ ಮಾಡುವುದು ಅನಶ್ನತಃ, ಊಟವನ್ನು ಬಿಡುವುದು ಅಂತ ಅರ್ಥ. ತನಗೆ ದೇಹಕ್ಕೇ ಬೇಡ ಅಂತ ಅನ್ನಿಸುವ ಸ್ಥಿತಿ ಬಂದಾಗ, ತಿನ್ನದೇ ಇದ್ದಾಗಲೂ ದೇಹದಲ್ಲಿ ಯಾವುದೇ ರೀತಿಯ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಸುಸ್ತಾಗುತ್ತೆ ಅಂತ ಅನ್ನಿಸದೆ ತಾನು ಕಾರ್ಯಪ್ರವೃತ್ತಿಯ ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ತಾ ಇದ್ದಾನೆ ಅಂತಂದಾಗ, ಇದು ಯೋಗದ ದಾರಿಯಲ್ಲಿ ಈಗಾಗಲೇ ಕ್ರಮಿಸಿದವನ ಪರಿಸ್ಥಿತಿ. ಅಲ್ಲಿ ಅವನಿಗೆ ಸಮಸ್ಯೆ ಇಲ್ಲ. ಇದು ಸಾಗುವ ದಾರಿಯ ಆರಂಭದ ಹಂತದಲ್ಲಿ ಇದ್ದವನ ಬಗ್ಗೆ ಕಾಳಜಿಯಿಂದ ಕೃಷ್ಣ ಆಡಿದ ಮಾತು. ಹಾಗಾಗಿ ಸಾಧಕ ವರ್ಗ ಎಷ್ಟೋ ಸರ್ತಿ ತಿಂಗಳುಗಟ್ಟಲೆ
ಉಪವಾಸದಲ್ಲಿ ಇರ್ತಾರೆ ಅವರಿಗೆ ಹೇಳಿದ್ದಲ್ಲ ಇದು ಇದು ದಾರಿಯನ್ನ ಕ್ರಮಿಸುವುದಕ್ಕಾಗಿ ಆರಂಭದ ಹೆಜ್ಜೆ ಇಡುವವನಿಗೆ ಹೇಳಿದ ಮಾತು ನಚಾತ್ಯಂತಂ ಅನಷ್ಟತಃ ನಚಾತಿ ಸ್ವಪ್ನಶೀಲಸ್ಯ ಯಾವಾಗ ನೋಡಿದರೂ ನಿದ್ದೆಯಲ್ಲೇ ತೊಡಗುವುದು ಅತಿಯಾದ ನಿದ್ದೆಯೂ ಕೂಡ ಧ್ಯಾನಕ್ಕೆ ತುಂಬಾ ಮಾರಕ ಯಾಕೆಂದ್ರೆ ನಮ್ಮ ಅರಿವಿನ ಅಂಶವನ್ನ ಅದು ಮುದುಡುವಂತೆ ಮಾಡುತ್ತೆ ಉತ್ಸಾಹವನ್ನ ಕಳೆಯುವುದಕ್ಕೆ ಕಾರಣವಾಗುವುದು ಕೂಡ ಅತಿಯಾದ ನಿದ್ದೆ ಹೇಗೆ ಅದೇ ರೀತಿ ಜಾಗೃತೋ ಅತ್ಯಂತ ಜಾಗೃತಿಯಲ್ಲಿ ಇರ್ತಾನೆ ಯಾವಾಗ ನೋಡಿದ್ರು ನಿದ್ದೆನೇ ಮಾಡಲ್ಲ ಇದು ಒಂದು ಅಪಾಯಕಾರವಾದ ಸ್ಥಿತಿ ಯಾಕೆಂದ್ರೆ ನಮ್ಮ ಕಣ್ಣಿಗೆ ಮೂಗಿಗೆ ನಾಲಿಗೆಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ ಒಳಗಿನಿಂದ ಇನ್ನೂ ಇತರ ಅನೇಕ ಇಂದ್ರಿಯಗಳಿಗೆ ವಿಶ್ರಾಂತಿ ಅಂತ ಅನ್ನೋದು ಸಿಕ್ಕಿದಾಗ ಮತ್ತೆ ಹೊಸ ಕಾರ್ಯದ ಕೆಲಸಕ್ಕೆ ಹೊರಟಾಗ ಅದಕ್ಕೆ ಬೇಕಾದಷ್ಟು ಉತ್ತೇಜನ ಸಿಗುತ್ತೆ ಉತ್ಸಾಹ ಇರುತ್ತೆ ಮುಂದಿನ ಕಾರ್ಯದಲ್ಲಿ ಧೈರ್ಯ ಬರುತ್ತೆ ಆದರೆ ಕೆಲಸ ಮಾಡುವಾಗಲೇ ನನ್ನ ಉತ್ಸಾಹ ಕೆಡದಂತೆ ನೋಡಿಕೊಂಡು ಜಾಗೃತಿಯಿಂದ ಇರುವಂತಹ ಋಷಿಮುನಿಗಳ ಸಾಧಕರ ಬದುಕಿನ ಸ್ಥಿತಿ ಬೇರೆ ಅವರು ಯಾವುದೇ ಅಂಶವನ್ನ ಮನಸ್ಸಿಗೆ ಬೇಗುದಿ ಆಗುವ ಪರಿಸ್ಥಿತಿಯನ್ನ ಮೀರಿಯೇ ಕಾರ್ಯ ಮಾಡುತ್ತಾರೆ ಅದರಿಂದ ಅವರಿಗೆ ವಿಶ್ರಾಂತಿ ಬೇಕಾಗುವುದಿಲ್ಲ ಒಂದು ಕೆಲಸದಿಂದ ಇನ್ನು ಕೆಲಸವೇ ವಿಶ್ರಾಂತಿ ಅಂತ ಮನಸ್ಥಿತಿ ಈಗಾಗಲೇ ಸಿದ್ಧಗೊಂಡವರ ಕಥೆ ಅಲ್ಲ ಇದು ಜಾಗೃತೋ ನೈವಚ ಅರ್ಜುನ ನೈವ ಇದು ಸಾಧನೆ ಮಾಡುವ ಆರಂಭದಲ್ಲಿ ನಾನು ತುಂಬಾ ಎಚ್ಚರ ಇದ್ದು ಓದ್ತೇನೆ ಅಂತಂದ್ರು ನೆನಪು ಕಮ್ಮಿ ಆಗುತ್ತೆ ತುಂಬಾ ನಿದ್ದೆ ಮಾಡಿ ನಾನು ಆರಾಮವಾಗಿರ್ತೇನೆ ಅಂದ್ರೆ ನೆನಪು ಅದೂ ಕಮ್ಮಿ ಆಗುತ್ತೆ ಎರಡೂ ರೀತಿಯ ನೆನಪು ಕಮ್ಮಿ ಆಗುವುದಕ್ಕೆ ಕಾರಣ ಅತಿಯಾದ ನಿದ್ದೆ ಅತಿಯಾದ ಎಚ್ಚರಿಕೆ ಇದು ಕೂಡ ಬೇಡ ಅನ್ನುವ ಅಂಶವನ್ನ ಕೃಷ್ಣ ನಮ್ಮ ಇದು ದೈನಂದಿನ ಆರೋಗ್ಯಕ್ಕೂ ಕಾರಣವಾದದ್ದು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಬೇಕಾದಷ್ಟು ನೆನಪಿನ ಶಕ್ತಿ ಏಕಾಗ್ರತೆ ಧಾರಣ ಶಕ್ತಿ ಅರ್ಥ ಗ್ರಹಣ ಶಕ್ತಿ ಇತ್ಯಾದಿಗಳಿಗೂ ಕೂಡ ಇದು ಅತ್ಯಂತ ಪೂರಕವಾದ ಅಂಶ ಇದು ಹಲವು ಮುಖಗಳಲ್ಲಿ ತೆರೆಕೊಳ್ಳುತ್ತೆ ಸಮಾಧಿಗೆ ಹೋದವನಿಗೆ ಈಗಾಗಲೇ ಮನಸ್ಸಿನ ಸ್ಥಿತಿಯಲ್ಲಿ ಇರುವವನಿಗೆ ಲೌಕಿಕವಾಗಿ ಬದುಕುವವನಿಗೆ ವಿದ್ಯಾರ್ಥಿಯಾಗಲಿ ಹೊರಗಿನ ವೃತ್ತಿಪರ ಶಿಕ್ಷಣ ಅಥವಾ ವೃತ್ತಿಪರ ಕಾರ್ಯತಂತ್ರದಲ್ಲೂ ತೊಡಗಿದವನಿಗೆ ಇದು ಬೇಕಾದಷ್ಟು ರೀತಿಯ ಟಿಪ್ಸ್ಗಳನ್ನು ಕೃಷ್ಣ ಈ ಪದ್ಯದ ಮೂಲಕ ಕೊಟ್ಟಿದ್ದಾನೆ ಮತ್ತಷ್ಟು ಅಂಶಗಳನ್ನು ತಿಳಿಯುವುದಕ್ಕೆ ಕೃಷ್ಣ ಇನ್ನು ಕೆಲವು ಅಂಶಗಳನ್ನು ಹೇಳುತ್ತಾನೆ ತಿನ್ನಬಾರದು ಅಂತ ಹೇಳಿದ ಇಷ್ಟೇ ತಿನ್ನಿ ಅಂತನೂ ಹೇಳಿದ ನಿದ್ದೆ ಮಾಡಿ ಅಂತ ಹೇಳಿದ ಆದರೆ ಹೆಚ್ಚು ನಿದ್ದೆ ಮಾಡಬೇಡಿ ಅಂತನೂ ಹೇಳಿದ ಇದರಲ್ಲೂ ಇಷ್ಟೇ ಮಾಡಿದರೆ ಮುಗಿದೋಯ್ತಾ ಏನಾದರೂ ಆಗುತ್ತಾ ಅಂದರೆ ಇಲ್ಲ ಅದಕ್ಕೂ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಕೃಷ್ಣ ಮುಂದೆ ತಿಳಿಸ್ತಾನೆ ತಿಳ್ಕೊಳ್ಳೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ